ಹೀರೋ ಒಂದು ಲಾಸ್ಟಲ್ಲಿ ಹೋಗೋದು ಬೇಜಾರಾಗತ್ತೆ ಅಷ್ಟೇ. ಥ್ಯಾಂಕ್ ಯು, ಸೂಪರ್ ಸರ್, ತುಂಬ ಚೆನ್ನಾಗಿ ಬಂದಿದೆ. ಥ್ಯಾಂಕ್ ಯು. ಮಸ್ತ ಮಾಡಾರೆ ಶೆಟ್ಟಿ ಸರ್, ಮಸ್ತ ಮಾಡಿದ್ದಾರೆ. ಮತ್ತೆ ಇದು ಕ್ಯಾಮ್ರಾ ವರ್ಕ್ ಮಸ್ತ ಇದೆ, ಸೂಪರ್ ಇದೆ ಮೂವಿ, ಒಳ್ಳೆ ಸ್ಟೋರಿ. ವಿಶೇಷ ಅಂದರೆ ಯುವ ಜನತೆಗೆ ಒಂದು ಒಳ್ಳೆ ಮೆಸೇಜ್ ಇದೆ ಫಿಲಮ್. ಎಲ್ಲೂ ಬೋರ್ ಅನ್ಸಲ್ಲ, ತುಂಬ ಚೆನ್ನಾಗಿ ಖರ್ಚು ಮಾಡಿ ಸಖತ್ ದೊಡ್ಡದಾಗಿ ದೊಡ್ಡ ಬ್ಯಾನರ್ ಒಳ್ಳೆ ಚೆನ್ನಾಗಿ ಮಾಡಿದ್ದಾರೆ ಫಿಲಮ್, ಸಖತ್ ಖರ್ಚು ಮಾಡಿದ್ದಾರೆ ಫಿಲಮ್. ಅದೇ ಅವರು ಸೀರಿಯಲ್ಗೆ ಅಲ್ಲೂ ನೋಡ್ತಾ ಇದ್ವಿ, ತುಂಬ ಚೆನ್ನಾಗಿ ಮಾಡ್ತಾ ಇದ್ರು. ಇದರಲ್ಲಿ ಒಳ್ಳೆ ಆಕ್ಷನ್ ಹೀರೋ ಆಗಿ ಬಂದಿದ್ದಾರೆ, ಚೆನ್ನಾಗಿ ಒಳ್ಳೆ ಬಾಡಿ ಸಿಕ್ಸ್ ಪ್ಯಾಕ್ ಆಗಿ ಮಾಡಿ ಚೆನ್ನಾಗಿ ಮಾಡಿ. ಮೂವಿ ಬಗ್ಗೆ ಹೇಳೋದಾದ್ರೆ, ಮೂವಿ ಡೇ ಒನ್ ಇಂದ ನೋಡ್ತಾ ಇದ್ದೀನಿ. ಇದು ಮೂವಿ ಯಾವ ಥರ ಇದೆ ಅಂದರೆ, ಯಾವ ಸ್ಟಾರ್ನೂ ಕರೆಸಿಲ್ಲ ಇವರು ಪ್ರಮೋಷನ್ ಮಾಡೋಕ್ಕಾಗಲಿ ಯಾವುದಕ್ಕಾಗಲಿ, ಪಾಪ ಅವರೇ ಹಾರ್ಡ್ ವರ್ಕ್ ಮಾಡಿ ಅವರೇ ಮಾಡಿರುವಂಥ ಮೂವಿ. ಆ್ಯಂಡ್ ಈ ಮೂವಿಯಲ್ಲಿ ಇನ್ನೊಂದು ತುಂಬ ಅಬ್ಸರ್ವ್ ಮಾಡಬೇಕಂದ್ರೆ, ಇದು ಫಸ್ಟ್ ಮೂವಿ ಯಾರೋ ಒಂದು ಫಸ್ಟ್ ನಟ ಮಾಡ್ತಿರೋ ಅಂತ ಅನಿಸಿಲ್ಲ. ಒಂದು 10 ಸಿನಿಮಾನ ಹಿಟ್ ಕೊಟ್ಟಿದ್ದಾರೆ ಅನ್ನುವಂಥ ನಟ ಮಾಡಿದ್ದಾರೆ. ಮತ್ತು ಅಣ್ಣನ ಹಾರ್ಡ್ ವರ್ಕ್ ಎಷ್ಟು ಚೆನ್ನಾಗಿದೆ ನೋಡಿ, ಯಾವೊಬ್ಬ ಆ್ಯಕ್ಟರ್ ಕೂಡ ಯಾವುದೇ ಸಪೋರ್ಟ್ ಇಲ್ಲದೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ, ಎಷ್ಟು ತುಂಬ ಚೆನ್ನಾಗಿದೆ. ಸೊ ಯಾರ್ಯಾರಿಗೋ ಸಪೋರ್ಟ್ ಮಾಡೋಬೋದು, ಇಂಥವ್ರಿಗೆ ಸಪೋರ್ಟ್ ಮಾಡೋಣ. ಥಿಯೇಟ್ರ್ಗಳಿಗೆ ಜನನೇ ಬರ್ತಿಲ್ಲ ಅಂದರೆ ಒಂದ್ಸಲ ನೋಡಿ ತೋರಿಸಿ ಎಷ್ಟು ಜನ ಬಂದಿದ್ದಾರೆ ಅಂತ. ಫಸ್ಟ್ ಮೂವಿ ಅಣ್ಣಂದು ಆ್ಯಕ್ಚುಲಿ March 22 ಆದಮೇಲೆ ಅಗೇನ್ ನಾನು ಫಸ್ಟ್ ಮೂವಿ, ತುಂಬ ಚೆನ್ನಾಗಿದೆ. ಕಿರಣ ತುಂಬ ಚೆನ್ನಾಗಿ ಮಾಡಿದೆ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಮೂವಿ ತುಂಬ ಚೆನ್ನಾಗಿದೆ, ನಮ್ಮ ಕಿರಣ್ ರಾಜ್ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇಲ್ಲಿ ಅನ್ಎಕ್ಸ್ಪೆಕ್ಟೆಡ್ಗಾಗಿ ಬರ್ತಕ್ಕಂಥ ಘಟನೆಗಳು, ಅವ್ರ ಮೇಲೆ ಬರ್ತಕ್ಕಂಥ ಘಟನೆಗಳನ್ನು ತೋರಿಸಿದ್ದಾರೆ, ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಕ್ಲೈಮ್ಯಾಕ್ಸ್ ಅಂತೂ ತುಂಬ ಚೆನ್ನಾಗಿದೆ, ಎಲ್ಲರೂ ಥಿಯೇಟ್ರಿಗೆ ಬಂದು ನೋಡಿ ಅಂತ ಕೇಳ್ಕೊಳ್ತೀನಿ. ಸ್ಟೋರಿ ಚೆನ್ನಾಗಿದೆ ಸರ್, ಸೀರಿಯಲ್ ಅಲ್ಲಿ ನೋಡಿದ್ರು ತುಂಬ ಚೆನ್ನಾಗಿ ಡಿಫ್ರೆಂಟ್ ಆಗಿದ್ದಾರೆ, ತುಂಬ ಚೆನ್ನಾಗಿ ಸ್ಟೋರಿ ಮಾಡಿದ್ದಾರೆ, ಚೆನ್ನಾಗಿದೆ.